नमस्ते फ्रेंड्स, डी किड्स ಸಾಗರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದಕ್ಷ. ಡಂಗುಬಾಲದ ನಾಯಕರೇ, ನೀವೇನು ಊಟವ ಮಾಡುವಿರಿ? ಉಗ್ಗಿ ಮಾಡುವ ಅಲ್ಲಿಗೆ ಹೋಗಿ ಅಣಕಿ ಇಣಕಿ ನೋಡುವಿರಿ. ಉಗ್ಗಿ ಮಾಡುವ ಸೌಟಲಿ ಹೊಡೆದರೆ ಕುಯಿ ಕುಯಿರಾಗುವ ಹಾಡುವಿರಿ. ಈ ಹಾಡು ಕೇಳಿದ ತಕ್ಷಣ ನಿಮಗೆ ಯಾರು ನೆನಪಾದ್ರು ಫ್ರೆಂಡ್ಸ್? ಹಾಂ, ಕನಕದಾಸರು. ಇವತ್ತಿನ ವಿಡಿಯೋದಲ್ಲಿ ನಾನು ಕನಕದಾಸರ ಊರು ಕಾಗಿನಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿ, ಈಗ ಹೋಗೋಣವಾ? ದಾರಿಯಲ್ಲಿ ಹೋಗ್ತಾನೆ, ಕಾಗಿನಲ್ಲಿ ಹತ್ರ ಒಂದು ಊರಿದೆ, ಅದು ಕದ್ರಮಂಡ್ಲಿಗಿ. ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆ. ಬನ್ನಿ, ಆಂಜನೇಯನ ಆಶೀರ್ವಾದವನ್ನು ತಗೊಂಡು ಕಾಗಿನಲ್ಲಿಗೆ ಹೋಗೋಣ. ಕದ್ರಮಂಡ್ಲಿಗಿಯ ಆಂಜನೇಯನ ದೇವಸ್ಥಾನ. ಈ ದೇವಸ್ಥಾನದ ಮಂಟಪ ತುಂಬಾ ದೊಡ್ಡದಿದೆ ಮತ್ತು ಈ ದೇವಸ್ಥಾನ ತುಂಬಾ ಪ್ರಸಿದ್ಧವಾಗಿದೆ ಫ್ರೆಂಡ್ಸ್. ನೀವು ಕೂಡ ಹೋಗಿ ಬನ್ನಿ. ಬರ್ತಾ ದಾರಿಯಲ್ಲಿ ಬೆಂಡು ಬೆತ್ತಾಸ್, ಖಾರ ಮಂಡಕ್ಕಿ ಎಲ್ಲ ಸಿಗುತ್ತೆ ಫ್ರೆಂಡ್ಸ್, ತಿನ್ಕೊ ಬನ್ನಿ. ಬನ್ನಿ ಬನ್ನಿ, ಈಗ ಕಾಗಿನಲೆ ಹತ್ರ ಪ್ರಯಾಣ ಬೆಳೆಸೋಣ. ಇದು ಹಾವೇರಿ ಜಿಲ್ಲೆಯಲ್ಲಿದೆ. ಇದು ಹಾವೇರಿ ಜಿಲ್ಲೆಯ ಐತಿಹಾಸಿಕ ಕ್ಷೇತ್ರ. ನಾವು ದಾವಣಗೆರೆಯಿಂದ ಹೊರಟಿದ್ದೀವಿ ಫ್ರೆಂಡ್ಸ್. ಈ ಕ್ಷೇತ್ರ ದಾವಣಗೆರೆಯಿಂದ 75 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾದ್ರೆ ಇಲ್ಲಿ ಏನೇನು ನೋಡ್ಬೋದು? ಇಲ್ಲಿ ಕನಕದಾಸರ ಆರಾಧ್ಯ ದೈವ ಆದಿಕೇಶವ ದೇವಸ್ಥಾನ, ಕನಕದಾಸರ ಗತ್ತಿಗೆ, ಮಕ್ಕಳಿಗಾಗಿ ಸುಮಾರು 134 ಎಕರೆಯಷ್ಟು ದೊಡ್ಡ ಗಾರ್ಡನ್ ಮತ್ತು ಗುರುಪೀಠ ಕೂಡ ನೋಡ್ಬೋದು. ಮೊದಲಿಗೆ ನಾವು ಕನಕದಾಸರ ಗತ್ತಿಗೆಗೆ ಹೋಗಿ ಬರೋಣ. ಇಲ್ಲಿ ಕನಕದಾಸರ ಮೂರ್ತಿ ಕೂಡ ಇದೆ. ನೀವು ಆ ಮೂರ್ತಿನ ಗಮನಿಸ್ತಾ ಇರಿ. ನಾನು ಈ ಕಾಗಿನಲ್ಲಿ ಅನ್ನೋ ಹೆಸರು ಹೇಗೆ ಬಂತು ಅನ್ನೋದನ್ನ ಒಂದು ಸಣ್ಣ ಕಥೆಯಿಂದ ನಿಮಗೆ ತಿಳಿಸ್ತೀನಿ, ನೀವು ಕೇಳಿಸ್ಕೊಂತ ಇರಿ. ಫ್ರೆಂಡ್ಸ್, ನಿಮಗೆ ಕಾಗಿನಲೆಯ ಮೊದಲ ಹೆಸರು ಗೊತ್ತಾ? ಕಾಗಿನಲ್ಲಿ. ಇದರ ಹೆಸರು ಹೇಗ್ ಬಂತು ಅನ್ನೋದನ್ನ ನಾನು ಒಂದು ಸಣ್ಣ ಕಥೆಯಿಂದ ತಿಳಿಸ್ತೀನಿ. ಒಂದಿನ ಒಂದು ಕಾಗೆ ಒಂದು ನೆಲ್ಲಿ ಮರದ ಮೇಲೆ ಕುಳಿತುಕೊಂಡು ನೆಲ್ಲೆಕಾಯನ್ನು ತಿಂತ ಇರುತ್ತೆ. ಒಂದಿನ ಗ್ರಾಮಸ್ಥರೆಲ್ಲ ಬಂದು ಕಾಗೆಯ ಕೈಯಲ್ಲಿರುವ ಆ ನೆಲ್ಲಿಕಾಯಿ ನೋಡಿದಾಗ ಆ ನೆಲ್ಲಿಕಾಯಿ ಆ ಗ್ರಾಮಸ್ಥರಿಗೆ ಚಿನ್ನದಂತೆ ಹೊಳಿತಾ ಇರುತ್ತೆ. ಆಗ ಆ ಗ್ರಾಮಸ್ಥರೆಲ್ಲ ಆ ಕಾಗೆಯನ್ನು ಅಟ್ಟಿಸ್ಕೊಂಡು ಹೋಗ್ತಾರಂತೆ. ಆ ಕಾಗೆ ಒಂದು ಹುತ್ತದಲ್ಲಿ ಆ ನೆಲ್ಲಿಕಾಯನ್ನು ಬೀಳಿಸಿ ಹಾರೋಗ್ಬಿಡುತ್ತಂತೆ. ಬಳಿಕ ಆ ಹುತ್ತದೊಳಗೆ ನೋಡಿದ್ರೆ ಒಂದು ಸುಂದರವಾದ ಲಕ್ಷ್ಮೀನರಸಿಂಹ ದೇವರು ಸಿಗುತ್ತಂತೆ. ಅದೇ ಈಗಿನ ಲಕ್ಷ್ಮೀನರಸಿಂಹ ದೇವಾಲಯ. ಅದಕ್ಕೋಸ್ಕರನೇ ಈ ಊರಿಗೆ ಕಾಗಿನಲೆ ಅಂತ ಹೆಸರು ಬಂತು. ಕಾಗಿನಲೆಯಲ್ಲಿ ಒಂದು ದೊಡ್ಡದಾದ ಕೆರೆ ಇದೆ. ಆ ಕೆರೆನ ನಾವು ದಾಟಿಕೊಂಡು ಕಾಗಿನಲೆಯ ಪಾರ್ಕಿಗೆ ಹೋಗ್ತಾ ಇದೀವಿ. ಆ ಪಾರ್ಕಿನ ಹೆಸರು ಕನಕ ಲೋಕ. ಕನಕ ಲೋಕಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿದೆ ಮತ್ತು ಕನಕದಾಸರ ಜೀವನದಲ್ಲಿ ನಡೆದಿರುವಂತಹ ಘಟನೆಗಳನ್ನ ಸ್ಟ್ಯಾಚುವಿನ ಮೂಲಕ ಇವರು ತಿಳಿಸಿದರೆ. ಇಲ್ಲಿ ಮಕ್ಕಳಿಗೆ ಆಟಡಕ್ಕೋಸ್ಕರನೇ ಪಾರ್ಕ್ ಕೂಡ ಇದೆ. ಈಗ ನಾವು ಆದಿಕೇಶವ ದೇವಸ್ಥಾನ ಮತ್ತು ಲಕ್ಷ್ಮೀನರಸಿಂಹ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಾವು ಲಕ್ಷ್ಮೀನರಸಿಂಹ ದೇವಾಲಯಕ್ಕೆ ಹೋಗಕ್ಕೆ ಆಗಲಿಲ್ಲ, ಯಾಕಂದ್ರೆ ಅದು ಇನ್ನೂ ಕನ್ಸ್ಟ್ರಕ್ಷನ್ ಅಲ್ಲಿ ಇತ್ತು. ಇಲ್ಲಿ
ಸಾತೇನಹಳ್ಳಿ ಕದರಮಳ್ಳಿಗಿ ಹಾಗೂ ಶಿಕಾರಿಪುರದ ಆಂಜನೇಯನ ವಿಗ್ರಹಗಳು ಒಂದೇ ಕಡೆಗೆ ಸಿಗುತ್ತೆ ಫ್ರೆಂಡ್ಸ್. ನೀವು ಕೂಡ ಕಾಗಿನೆಲೆಯಲ್ಲಿ ಹೋಗಿ ನಾನು ಹೇಳಿರೋ ಜಾಗಗಳಿಗೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಯು ಆರ್ ಲವ್ವಿಂಗ್ ದಕ್ಷ್. ಬಾಯ್ ಬಾಯ್.